ಒಂದು ಹಂತದಲ್ಲಿ ಪೆಟ್ಟಿನ ಮೇಲೆ ಪೆಟ್ಟುಗಳನ್ನು ತಾಳಲಾರದೆ ರಾಣಾ ಪ್ರತಾಪ್ ತನ್ನೊಂದಿಗೆ ಸಂಧಿಗೆ ಸಮ್ಮತಿಸಿದ್ದಾನೆಂದು ಅಕ್ಬರ್ ದರ್ಬಾರ್ನಲ್ಲಿ ಜಂಬ ಕೊಚ್ಚಿಕೊಂಡಾಗ ಪೂರ್ವದಲ್ಲಿ ಹುಟ್ಟುವ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದರೂ ರಾಣಾ ಪ್ರತಾಪ್ ಎಂದಿಗೂ ಅಂತಹ ಕೆಲಸ ಮಾಡಲಾರ. ನಿಮಗೆ ಬಂದಿರುವ ಸಮಾಚಾರ ನಿಜವಾಗಿರಲು ಸಾಧ್ಯವೇ ಇಲ್ಲ ಎಂದು ಪೃಥ್ವಿರಾಜ್ ಎಂಬ ರಜಪೂತ ಪ್ರಮುಖ ಬಾದ್ಶಾನ ಮುಖಕ್ಕೆ ಹೊಡೆದಂತೆ ಹೇಳಿದ್ದ ಸ್ನೇಹಿತರೆ. ನಿಮ್ಮ ಸಿಸೋದಿಯ ವಂಶದ ಮರ್ಯಾದೆಯನ್ನು, ಮೆವಾಡ್ ಸ್ತ್ರೀಯರ ಶೀಲವನ್ನು ದೆಹಲಿ ಅಂಗಡಿಯಲ್ಲಿ ಮಾರಾಟಕ್ಕೆ ಇಡುವಂಥ ಕೆಲಸವನ್ನು ನೀವು ಎಂದಿಗೂ ಮಾಡಬೇಡಿ. ನಾವೆಲ್ಲರೂ ನಿಮ್ಮನ್ನು ನೋಡಿಕೊಂಡೇ ಬದುಕುತ್ತಿದ್ದೀವಿ ಎಂದು ಉದ್ವೇಗ ಭರಿತ ಪತ್ರವನ್ನು ಬರೆದ ರಾಣಾ ಪ್ರತಾಪನಿಗೆ ಕಳುಹಿಸಿದ್ದ. ಸಮಕಾಲೀನರಲ್ಲಿ ರಾಣಾ ಪ್ರತಾಪನ ಬಗ್ಗೆ ಇದ್ದ ಪೂಜ್ಯ ಭಾವನೆಗೆ ಇದೊಂದು ಉದಾಹರಣೆ ಸ್ನೇಹಿತರೆ. ಹಿಂದಿನ ಸಂಚಿಕೆಯಲ್ಲಿ ರಾಣಾ ಪ್ರತಾಪನ ವ್ಯಕ್ತಿತ್ವ, ಅಕ್ಬರ್ ನಡೆಗೆ ಅವನಿಗಿದ್ದ ದ್ವೇಷ, ಅಕ್ಬರ್ ಹೇಗೆ ಮೆವಾಡ್ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಬಂದ ಮತ್ತು ಅಕ್ಬರ್ ಮತ್ತು ರಾಣಾ ಪ್ರತಾಪನ ಮಧ್ಯೆ ದ್ವೇಷ ಬೆಳೆಯಲು ಅಸಲಿ ಕಾರಣಗಳೇನೆಂಬುದನ್ನು ಚರ್ಚೆ ಮಾಡಿದ್ದೆವು. ಇಂದಿನ ಸಂಚಿಕೆಯಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಸ್ನೇಹಿತರೆ. ಅದಕ್ಕೂ ಮೊದಲು ನಿಮಗೆಲ್ಲರಿಗೂ ನಮ್ಮ ಕಾಲಚಕ್ರ ಯೂಟ್ಯೂಬ್ ಚಾನಲ್ಗೆ ಆದರದ ಸುಸ್ವಾಗತ. ಇದೇ ತರಹದ ಕಂಟಿನ್ಯೂಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಕಾಲಚಕ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಸಹ ಪ್ರೆಸ್ ಮಾಡಿ ಸ್ನೇಹಿತರೆ. ಉಳಿದ ರಜಪೂತ ರಾಜರು ಅಕ್ಬರನಿಗೆ ಶರಣಾಗಿ ಅವನ ಕಾಲುಗಳಿಗೆ ಸಲಾಂ ಹಾಕುತ್ತಾ ಅವನ ದರ್ಬಾರ್ನಲ್ಲಿ ಅಪಮಾನಕರವಾಗಿ ಜೀವಿಸುವುದು ಘನ ಕಾರ್ಯವೆಂದು ರಾಜಸ್ಥಾನದ ಯಾವುದೇ ಗೌರವಾನ್ವಿತ ವ್ಯಕ್ತಿಯು ಅಂದುಕೊಳ್ಳಲಿಲ್ಲ. ಆಯಾ ರಾಜರು ಅಕ್ಬರ್ನ ಪಕ್ಷ ಸೇರಿದರೂ ರಜಪೂತರಲ್ಲಿ ರಾಣಾ ಪ್ರತಾಪನ ಮಾತುಗಳೇ ಚಲಾವಣೆಯಲ್ಲಿದ್ದವು. ಮುಸಲ್ಮಾನ್ ರಾಜರ ಕುಟುಂಬಗಳಿಗೆ ತಮ್ಮ ಹೆಣ್ಣು ಮಕ್ಕಳನ್ನು ಕೊಟ್ಟು ರಜಪೂತರನ್ನು ಓರ್ಗೆಯವರು ಬಹಿಷ್ಕರಿಸಬೇಕೆಂಬ ರಾಣಾ ಪ್ರತಾಪನ ಕಟ್ಟಳೆ ಕಟ್ಟುನಿಟ್ಟಾಗಿ ಜಾರಿಯಾಯಿತು. ಆ ದಿನಗಳಲ್ಲಿ ಅಕ್ಬರ್ಗೆ ರೈಟ್ ಹ್ಯಾಂಡ್ ಅಂತಿದ್ದ ರಾಜ ಮಾನ್ ಸಿಂಗ್ ರಾಣಾ ಪ್ರತಾಪ್ನನ್ನು ಓಲೈಸಿ ಒಪ್ಪಿಸಿ ದಾರಿಗೆ ತರಲೆಂದು ಅಕ್ಬರ್ ಪರವಾಗಿ ರಾಯಭಾರಿಯಾಗಿ ಹೋದಾಗ ರಾಣಾ ಪ್ರತಾಪ್ ಮಾತ್ರವಲ್ಲದೆ ಯಾವೊಬ್ಬ ರಜಪೂತನೂ ಅವನೊಂದಿಗೆ ಸಹ ಪಂಕ್ತಿಯಲ್ಲಿ ಭೋಜನ ಮಾಡಲು ಇಷ್ಟಪಡಲಿಲ್ಲ. ಮಾನ್ ಸಿಂಗ್ಗೆ ಆದ ಅವಮಾನವೇ 1576 ನಡೆದ ಐತಿಹಾಸಿಕ ಪ್ರಸಿದ್ಧ ಹಳದಿಘಾಟ್ ಯುದ್ಧಕ್ಕೆ ಒಂದು ಕಾರಣವಾಯಿತು ಸ್ನೇಹಿತರೆ. ತಮ್ಮ ಸ್ವಾತಂತ್ರ್ಯವನ್ನು ಅಕ್ಬರನಿಗೆ ಅಡವಿಟ್ಟು ಅವನ ಭಿಕ್ಷೆಯಾಗಿ ತಮ್ಮ ರಾಜ್ಯಗಳನ್ನು ಹಿಂತಿರುಗಿ ಪಡೆದುಕೊಂಡು ಅವನ ಸಾಮಂತ ರಾಜರಾಗಿ ಅವನಿಗೆ ಸದಾಕಾಲ ತಂಗಿಬಗ್ಗಿ ನಡೆಯುವುದೇ ತಮ್ಮ ಪಾಲಿನ ಪಂಚಾಮೃತ ಎಂಬ ರೀತಿಯಲ್ಲಿ ಮಾನ್ ಸಿಂಗ್ನಂತಹ ರಾಜರು ಅಕ್ಬರ್ನ ಪಾದ ಸೇವಕರಾಗಿ ಎಷ್ಟೇ ಎದೆ ಬಡೆದುಕೊಂಡರೂ ಅಕ್ಬರ್ಗೆ ಅವರ ಮೇಲೇನೂ ಪ್ರತ್ಯೇಕವಾದ ಪ್ರೇಮ ಇರಲಿಲ್ಲ. ಮೊಘಲರ ದಾಸ್ಯದಿಂದ ಅವರು ಬಾಚಿಕೊಂಡದ್ದೇನೂ ಇಲ್ಲ. 1576 ಜೂನ್ 18 ಜರುಗಿದ ಹಳದಿಘಾಟ್ ಯುದ್ಧದಲ್ಲಿ ರಾಣಾ ಪ್ರತಾಪನ ಸೇನೆಯೊಂದಿಗೆ ಅಕ್ಬರ್ನ ಪರವಾಗಿ ಬಂದ ಮಾನ್ ಸಿಂಗ್ ಮುಂತಾದವರ ನೇತೃತ್ವದ ರಜಪೂತ ಸೇನೆ ಹಣಾಹಣಿ ಯುದ್ಧದಲ್ಲಿ ತೊಡಗಿ 1000 ಸಂಖ್ಯೆಯಲ್ಲಿ ಶಿರಚ್ಛೇದನದಲ್ಲಿ ತೊಡಗಿದ ಅಕ್ಬರ್ನ ಸೈನ್ಯದಲ್ಲಿ ಅಲ್ ಬದವನಿಗೆ ಭಾರಿ ಅನುಮಾನ ಬಂತಂತೆ. ನಮ್ಮ ಕಡೆ ಮತ್ತು ಎದುರು ಪಕ್ಷದಲ್ಲಿ ರಜಪೂತ ಸೈನಿಕರೇ ಕಾಣುತ್ತಿದ್ದಾರೆ. ನೋಡಲು ಎಲ್ಲರೂ ಒಂದೇ ರೀತಿ ಇದ್ದಾರೆ. ಶತ್ರುಗಳೆಂದುಕೊಂಡು ನಾವು ಬಾಣ ಬಿಟ್ಟರೆ ಅವು ನಮ್ಮ ಕಡೆಯವರಿಗೆ ತಗಲುತ್ತಿವೆಯೇನು? ಇಂತಹ ಪರಿಸ್ಥಿತಿಯಲ್ಲಿ ರಜಪೂತರ ಪೈಕಿ ನಮ್ಮ ಮಿತ್ರರಾರೋ ಶತ್ರುಗಳಾರೋ ಎಂಬುದನ್ನು ಹೇಗೆ ನಿರ್ಧರಿಸುವುದು ಎಂದು ಮೊಘಲ್ ಸೇನಾಧಿಪತಿ ಅಸಫ್ ಖಾನನ್ನು ಅವನು ಕೇಳಿದನಂತೆ. ಅದಕ್ಕೆ ಆ ಮಹಾನುಭಾವ ಅಸಫ್ ಖಾನ್, ಅವರು ಇವರು ಇಬ್ಬರೂ ಕಾಫಿರರೇ, ಯಾರು ಸತ್ತರೂ ಒಂದೇ, ಯಾವ ಕಡೆಯವರು ಸತ್ತರೂ ನಮಗೇನು, ಅದು ಇಸ್ಲಾಂಗೆ ಲಾಭವೇ ಎಂದನಂತೆ. ಪ್ರಾಣ ಹೋದರೂ ಸರಿಯೇ ವಿದೇಶಿಯನಿಗೆ ತಲೆ ಬಾಗುವುದಿಲ್ಲ ಎಂಬ ಪ್ರತಿಜ್ಞೆಯೊಂದಿಗೆ ಛಲದಿಂದ ಹೋರಾಡಿದರೂ ರಾಣಾ ಪ್ರತಾಪನೇನು ಮುಸ್ಲಿಮರ ವಿರೋಧಿಯಾಗಿರಲಿಲ್ಲ ಸ್ನೇಹಿತರೆ. ಹಳದಿಘಾಟ್ ಯುದ್ಧದಲ್ಲಿ ರಾಣಾ ಪ್ರತಾಪನ ಸೇನಾಧಿಪತಿಯಾಗಿ ಮುಂದೆ ನಿಂತು ಹೋರಾಡಿದ ಹಾಕಿಂಗ್ ಖಾನ್ ಸೂರ್ ಮುಸ್ಲಿಮನೇ. ರಾಣಾ ಪ್ರತಾಪನ ಸೇನೆಯಲ್ಲೂ ಎಷ್ಟೋ ಜನ ಮುಸ್ಲಿಮರಿದ್ದರು. ರಾಣಾ ಪ್ರತಾಪನಿಗೆ ನೇರವಾಗಿ ನಿಂತು ಸ್ವಂತ ಇಚ್ಛೆಯಿಂದ ಅವನನ್ನು ಸೇರಿಕೊಂಡು ಅವನೊಂದಿಗೆ ಸಕಲ ಕಷ್ಟಗಳನ್ನು ಅನುಭವಿಸಿದವರು ಇದ್ದಾರೆ. ಮೊಘಲರು ಅವರ ಪರವಾಗಿ 80,000 ಮಂದಿ, ರಾಣನ ಪರವಾಗಿ 20,000 ಮಂದಿ ಹೋರಾಡಿದ ಹಳದಿಘಾಟ್ ಯುದ್ಧದಲ್ಲಿ ಆನೆಯ ಮೇಲಕ್ಕೆ ಹಾರಿ ಮಾನ್ಸಿಂಗನ ಮೇಲೆ ದಾಳಿ ಮಾಡ ಹೊರಟಿದ್ದ ಪ್ರತಾಪನ ಕುದುರೆ ತೀವ್ರ ಗಾಯಗೊಂಡ ಕಾರಣ ಪರಿಸ್ಥಿತಿ ಅದಲು ಬದಲಾಯಿತು. ಎರಡು ಕಡೆಗಳಲ್ಲೂ ಭಾರಿ ಸಂಖ್ಯೆಯಲ್ಲಿ ಪ್ರಾಣ ನಷ್ಟವಾದ ಮೇಲೆ ವಿಜಯ ಮೊಘಲರ ಪರವಾಗಿ ಬಂದರೂ ಪ್ರಯೋಜನವಾಗಲಿಲ್ಲ. ಹಿಂದಿನ ಹಿಂದೂ ರಾಜರಂತೆ ಒಂದೇ ಕೋಟೆಯಲ್ಲಿ ಸಾಯುವುದನ್ನು ಬಿಟ್ಟು ರಾಣಾ ಪ್ರತಾಪ್ ಮಿಂಚಿನ ವೇಗದಲ್ಲಿ ವ್ಯೂಹವನ್ನು ಬದಲಿಸುತ್ತಾ ಹೋದ. ಹಳದಿಘಾಟ್ನಲ್ಲಿ ತನ್ನ ಸೋಲು ಅನಿವಾರ್ಯವೆಂದು ಸ್ಪಷ್ಟಗೊಂಡ ಕೂಡಲೇ
ಅಲ್ಲಿಯವರೆಗೆ ತನ್ನ ನೆಲೆಯಾಗಿದ್ದ ಗೊಗೊಂಡ್ ಕೋಟೆಯನ್ನು ತೆರವು ಮಾಡಿಸಿಬಿಟ್ಟ. ಗೆಲುವಿನಿಂದ ಕೊಬ್ಬಿ ಬೀಗುತ್ತಾ ಮೊಘಲರು ಕೋಟೆಯೊಳಗೆ ಪ್ರವೇಶ ಮಾಡುವ ವೇಳೆಗೆ ಅಲ್ಲಿ ಒಬ್ಬನೂ ಇರಲಿಲ್ಲ. ಅನಂತರ 10 ವರ್ಷಗಳ ಕಾಲ ಛಲ ಬಿಡದೆ ಅಕ್ಬರ್ ಅವನ ಬೆನ್ನ ಹಿಂದೆ ಬಿದ್ದು ಹಲವು ವಿಧಗಳಲ್ಲಿ ಬೇಟೆಯಾಡಿದರೂ ಕುಂಬಲ್ಗಢ್ ಉದಯಪುರಗಳಂಥ ಎಷ್ಟೋ ಕೋಟೆಗಳನ್ನು ಗೆದ್ದುಕೊಂಡರೂ ಸ್ವಯಂ ತಾನೇ ಅಜ್ಮೀರ್ನಲ್ಲಿ ಕುಳಿತು ಪಾರುಪತ್ಯ ಮಾಡುತ್ತಾ ತನ್ನ ಮಗ ಸಲೀಂನನ್ನು ಸರ್ದಾರರನ್ನು ಭಾರೀ ಸೈನ್ಯದೊಂದಿಗೆ ಕಳುಹಿಸಿ ರಾಣಾ ಪ್ರತಾಪ್ನನ್ನು ಮಣಿಸಲು ಎಷ್ಟು ಸಲ ಯತ್ನಿಸಿದರೂ ರಾಣಾ ಅವನ ಕೈಗೆ ಎಟುಕಲಿಲ್ಲ. ಸ್ನೇಹಿತರೆ, ಎಷ್ಟು ಕೋಟೆಗಳು ವಶವಾದರೂ ಹಕ್ಕಿ ಮಾತ್ರ ಪೂರ್ರೆಂದು ಹಾರಿ ಹೋಗಿರುತ್ತಿತ್ತು. ಆಕ್ರಮಿಸಿಕೊಂಡ ಕೋಟೆಯೊಳಗೆ ನೆಲೆಗೊಳ್ಳಲು ಯತ್ನಿಸಿದ ಸೈನ್ಯಕ್ಕೆ ಅನ್ನ ನೀರು ದೊರಕುತ್ತಿರಲಿಲ್ಲ. ಅತ್ತ ಕೋಟೆಯಲ್ಲೂ ಇರಲು ಆಗದೆ ಇತ್ತ ರಾಣಾ ಪ್ರತಾಪ್ ಯಾವ ಕಡೆಯಿಂದ ಅಟ್ಯಾಕ್ ಮಾಡುವನೋ ಎಂದು ಊಹಿಸಲು ಸಾಧ್ಯವಾಗದೆ ಅವರಿಗೆ ಹೊರಬರಲು ಆಗುತ್ತಿರಲಿಲ್ಲ. ಹೀಗೆ ಹಿಂದೆ ಹಿಂದೂ ರಾಜರ ಕೋಟೆಗಳಿಗೆ ಮುತ್ತಿಗೆ ಹಾಕಿ ದಿಗ್ಬಂಧನ ಮಾಡಿ ಹಿಂಸಿಸಿದ ಮುಸಲ್ಮಾನರಿಗೆ ರಾಣಾ ಪ್ರತಾಪ್ ಅವರ ಆಯುಧವನ್ನೇ ಅವರಿಗೆ ತಿರುಗು ಬಾಣವಾಗಿ ಪ್ರಯೋಗಿಸತೊಡಗಿದ್ದ. ತನ್ನ ರಾಜ್ಯದ ಪ್ರಜೆಗಳೆಲ್ಲರನ್ನೂ ಅವನು ಬಲವಂತದಿಂದ ಪರ್ವತ ಪ್ರದೇಶಗಳಿಗೆ ತೆರಳುವಂತೆ ಮಾಡಿ 100 ಸಂಖ್ಯೆಯ ಊರುಗಳಲ್ಲಿ ದೀಪ ಹಚ್ಚುವವರೇ ಇಲ್ಲದಂತೆ ಮಾಡಿಬಿಟ್ಟಿದ್ದ. ದಾರಿಯಲ್ಲಿ ಉಣ್ಣಲು ಆಹಾರವಾಗಲಿ ಕುಡಿಯಲು ನೀರಾಗಲಿ ಸಿಗದೆ ಮೊಘಲ್ ಸೇನೆಗಳು ನರಳಿ ಹೋಗಿದ್ದವು. ಜೊತೆಗೆ ಗುಜರಾತಿನ ಬಂದರಿನಿಂದ ದಿಲ್ಲಿ ದರ್ಬಾರ್ಗೆ ಹೋಗಿ ತಲುಪಬೇಕಿದ್ದ ಅಮೂಲ್ಯ ವಸ್ತುಗಳು ಸಾಮಗ್ರಿಗಳೆಲ್ಲ ಮೇವಾಡ್ ಮೂಲಕವೇ ಹೋಗಬೇಕಾಗಿ ಬರುತ್ತಿತ್ತು. ರಾಣಾ ಪ್ರತಾಪನ ಗೆರಿಲ್ಲಾ ಯೋಧರು ದಾರಿ ಕಾದು ಆ ಮೂಟೆಗಳೆಲ್ಲವನ್ನ ಲೂಟಿ ಮಾಡುತ್ತಿದ್ದರಿಂದ ಮೊಘಲರು ದಿಕ್ಕು ಕಾಣದೆ ಕಕ್ಕಾಬಿಕ್ಕಿಯಾಗಿದ್ದರು. ಸ್ನೇಹಿತರೆ, ಅನೇಕ ರಾಯಭಾರಗಳನ್ನು ಕಳುಹಿಸಿ ಅನೇಕ ಯುದ್ಧಗಳನ್ನು ಮಾಡಿದರೂ ರಾಣಾ ಪ್ರತಾಪನನ್ನು ಮಣಿಸುವುದರಲ್ಲಿ ವಿಫಲನಾದ ಮಹಾನ್ ಚಕ್ರವರ್ತಿ ಅಕ್ಬರ್ ದಿ ಗ್ರೇಟ್ ಕೊನೆಗೆ ಬೇಸರದಿಂದ ಬೆಂಡಾಗಿ ರಾಣನ ತಂಟೆಗೆ ಹೋಗೋ ವಿಚಾರವನ್ನೇ ಕೈಬಿಟ್ಟ. 1585 1597 12 ವರ್ಷಗಳ ಕಾಲ ಮೇವಾಡ್ ರಾಜ್ಯ ಮೊಘಲರ ಬಾಧೆ ಇಲ್ಲದೆ ಪ್ರಶಾಂತವಾಗಿತ್ತು. ವಾಯುವ್ಯ ಈಶಾನ್ಯ ಮಧ್ಯ ಪ್ರಾಂತ್ಯಗಳಲ್ಲಿ ಮೊಘಲ್ ಸೈನಿಕರ ನೆಲೆಗಳನ್ನು ಆಕ್ರಮಿಸಿ ಚಿತ್ತೋಡ್ ಒಂದನ್ನು ಬಿಟ್ಟು ಕಳೆದುಕೊಂಡ ಹೆಚ್ಚು ಕಡಿಮೆ ಎಲ್ಲ ಕೋಟೆಗಳನ್ನು ಒಂದೊಂದಾಗಿ ವಶಪಡಿಸಿಕೊಂಡು ಅಂಬೇರನ್ನು ಜಯಿಸಿ ಮಾನ್ಸಿಂಗನ ಮೇಲೂ ಪ್ರತೀಕಾರ ತೀರಿಸಿಕೊಂಡು ರಾಣಾ ಪ್ರತಾಪ್ ಚಾವಂದನ್ನು ರಾಜಧಾನಿಯಾಗಿ ಮಾಡಿಕೊಂಡ. ಹಾಳುಬಿದ್ದ ಊರುಗಳು ಮತ್ತೆ ಜನಸಂದಣಿಯಿಂದ ಜೀವಂತಗೊಂಡವು. ಪಾಳುಬಿದ್ದ ಭೂಮಿಗಳಲ್ಲಿ ಮತ್ತೆ ಕೃಷಿ ಆರಂಭಗೊಂಡು ವ್ಯಾಪಾರ ವಹಿವಾಟುಗಳಿಂದ ನಗರಗಳಲ್ಲಿ ಸಿರಿ ಸಂಪತ್ತುಗಳು ಕಂಗೊಳಿಸಲಾರಂಭಿಸಿದವು. ಕಲೆಗಳನ್ನು ಪೋಷಿಸಿ ಕಲಾತ್ಮಕ ಕಟ್ಟಡಗಳನ್ನು ನಿರ್ಮಿಸಿ ಪ್ರಜೆಗಳ ಮನಸ್ಸಂತೋಷಗೊಳ್ಳುವಂತೆ ಆಡಳಿತ ನಡೆಸಿದ ರಾಣಾ ಪ್ರತಾಪ್ ತನ್ನ 50ನೇ ವಯಸ್ಸಿನಲ್ಲಿ ಅಂದರೆ 1597 ಜನವರಿ 19 ವೀರಸ್ವರ್ಗ ಸೇರಿದ. ಆ ಮಹಾವೀರನ ಮರಣ ವಾರ್ತೆಯನ್ನು ಕೇಳಿ ಕಡು ವೈರಿಯಾಗಿದ್ದ ಅಕ್ಬರ್ ಕೂಡ ಕಣ್ಣೀರಿಟ್ಟನಂತೆ. ಸ್ನೇಹಿತರೆ, ಅಂತೆಯೇ ಹಳದಿಘಾಟ್ ಯುದ್ಧದಲ್ಲಿ ನಮ್ಮವರು ಎದುರು ಪಕ್ಷದವರು ಎಂಬ ಭೇದವೆಣಿಸದೆ ಹಿಂದೂಗಳನ್ನು ಕೊಂದು ಹಾಕು ಎಂದು ಮೊಘಲ್ ಸೇನಾನಿ ತನಗೆ ಹೇಳಿದನೆಂದು ಅಲ್ ಬದೌನಿ ತಲೆ ಚಚ್ಚಿಕೊಂಡಿದ್ದರೂ ಅಕ್ಬರ್ನಂತಹ ಉದಾರಿ ನಿಯುಕ್ತಗೊಳಿಸಿದ ಸೇನಾಧಿಪತಿ ಹಾಗೆ ಹೇಳಿರಲಾರ ಎಂದು ಜೆಎಲ್ ಮೆಹದಾರ್ಂತಹ ಚರಿತ್ರಕಾರರು ಅಕ್ಬರ್ನ ಪರವಾಗಿ ವಕಾಲತ್ತು ವಹಿಸಿದವರಂತೆ ವಾದಿಸಿದರು. ನವಭಾರತ ನಿರ್ಮಾಪಕ ಜವಾಹರ್ಲಾಲ್ ನೆಹರೂರವರೇ ತಮ್ಮ ಡಿಸ್ಕವರಿ ಆಫ್ ಇಂಡಿಯಾ ಗ್ರಂಥದಲ್ಲಿ ಅಕ್ಬರ್ನ ಕೀರ್ತಿಯನ್ನು ಹಾಡು ಹೊಗಳಿದ್ದಾರೆ. ರಾಣಾ ಪ್ರತಾಪನ ಮುಖದ ಮೇಲೆ ಒಂದೇ ವಾಕ್ಯವನ್ನು ಎಸೆದ ಘನಕಾರ್ಯ ಅವರದು. ರಾಷ್ಟ್ರವೀರರ ಹಿರಿಮೆಯನ್ನು ಸರಿಯಾಗಿ ಗುರುತಿಸಲಾಗದ ರಾಷ್ಟ್ರಕ್ಕೆ ನಿಜವಾದ ರಾಷ್ಟ್ರೀಯತೆ ದೊರೆಯಲು ಹೇಗೆ ತಾನೇ ಸಾಧ್ಯ, ನೀವೇ ಹೇಳಿ. ಫೈನಲಿ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ಇಂಟರೆಸ್ಟಿಂಗ್ ಇತಿಹಾಸದ ಮಾಹಿತಿಗೋಸ್ಕರ ನಮ್ಮ ಕಾಲಚಕ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.